ಗುಂಡಡಿ ಅಂತ ಕೆಲಸ ಮಾಡ್ತಾ ಇದ್ರೆ ನಿಜಕ್ಕೂ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನು 100 ಕೋಟಿ ಹಣ ಸಿಕ್ಕಿತ್ತು ಗುತ್ತಿಗೆದಾರರ ಉಪಾಧ್ಯಕ್ಷರ ಹತ್ರ, ಅದ್ರ ಬಗ್ಗೆ ತನಿಖೆ ನಡೆಸತಕ್ಕ ಇದಕ್ಕೆ ಜನಗಳೆಲ್ಲ ತುದಿಗಾಲಲ್ಲಿ ನಿಂತಿದ್ರು. ಮಾಧ್ಯಮಗಳಲ್ಲಿ ಏನೇನು ಬರುತ್ತೋ ಅವರು ಯಾರು 100 ಕೋಟಿ ಇದು ಮಾಡಿರೋ ಅದು ಹಿನ್ನೆಲೆ ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳಿ ಜನ ಎಲ್ಲ ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹುಲಿ ಉಗ್ರು ಅನ್ನೋ ಲೆಕ್ಕಾಚಾರದಲ್ಲಿ ಶುರು ಮಾಡಿಕೊಂಡು ಅದನ್ನು ದಾರಿ ತಪ್ಪಿಸೋಂಥ ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕೋಸ್ಕರ ನಿಜವಾಗ್ಲೂ ಜನಕ್ಕೆ ಗೊತ್ತಾಗಿದೆ ಇದು 40% ಸರ್ಕಾರನ, 60% ಸರ್ಕಾರನ, 80% ಸರ್ಕಾರನ ಅಂತ. ಆ ಗುತ್ತಿಗೆ ಸಂಘದ ಅಧ್ಯಕ್ಷ ಯಾರು ಕೆಂಪಣ್ಣವರಿದ್ದರು ಅವರೇ ಹೇಳಿದ್ದಾರೆ ಇಲ್ಲೆಲ್ಲ ಸರ್ಲಿಲ್ಲ, ಎಲ್ಲ ಕಡೆ ದುಡ್ಡು ಕೊಡಲೇಬೇಕು, ಆ ಲೆಕ್ಕಾಚಾರದಲ್ಲಿ ನಡೀತಾ ಇದೆ ಅಂತೇಳಿ. ಅವ್ರಿಗೂ ಬೇರೆ ಬೇರೆ ಪಂಚರಾಜ್ಯಗಳಲ್ಲಿ ಚುನಾವಣೆ ಇರೋದ್ರಿಂದ ಇಷ್ಟಿಷ್ಟು ಕಲೆಕ್ಷನ್ ಮಾಡಿಕೊಡ್ಬೇಕಿದ್ದಂಥ ಇಲಾಖೆ ಅಂತ ಹೇಳಿ ಅವ್ರಿಗೆ ನಮ್ಮ ವೇಣುಗೋಪಾಲು ಮತ್ತು ಸುರ್ಜೇವಾಲು ಒಂದು ಟಾಸ್ಕ್ ಕೊಟ್ಟಿರೋದ್ರಿಂದ ಎಲ್ಲ ಇಲಾಖೆಗಳಲ್ಲೂ ಈ ವಸೂಲಾತಿಗಳು ನಡೀತಾ ಇದೆ. ಅದೇ ರೀತಿಯಲ್ಲಿ ಗುತ್ತಿಗೆದಾರರ ಸಂಘದ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಇದ್ದರು ಅವರೂ ಯಾರ್ಯಾರ ಹತ್ರ ಬಿಲ್ಲುಗಳು ಮಾಡಿಸ್ಕೊಂಡಿದ್ರು ಆ ಬಿಲ್ಲುಗಳು ಮಾಡಿಸ್ಕೊಂಡಿರೋ ಹತ್ರ ಏನು 70 ಕೋಟಿ ಸಿಕ್ಕಿದೆ ನೀವು ಲೆಕ್ಕ ಹಾಕಿಕೊಳ್ಳ್ರಿ, ಅವರು ಹಣ ಎಷ್ಟು ಬಿಡುಗಡೆ ಮಾಡಿದ್ದಾರೆ, ಆ ಬಿಡುಗಡೆ ಮಾಡಿದ್ರಲ್ಲಿ ಎಷ್ಟು ಪರ್ಸೆಂಟ್ ಆ 70 ಕೋಟಿ ಹೋಗಿದ್ದಾದಮೇಲೆ ಅವರು ಖರ್ಚು ಮಾಡಿ ಇದರಲ್ಲಿ ಎಷ್ಟು ದುಡ್ಡು ಹೋಗಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದು ಅವರು ಪರ್ಸೆಂಟೇಜಲ್ಲಿ ದುಡ್ಡು ಇಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಅದು ಪ್ರೂವ್ ಆಗಿದೆ. ಅದಕ್ಕೋಸ್ಕರ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವ್ರ ತಪ್ಪಿತಸ್ಥರಿದ್ದಾರೆ. ಹುಲಿ ಉಗುರು ನೋಡ್ಕೊಂಡು ಹೋಗೋದು ಒಂದು ಇದರಲ್ಲಿ ಪ್ರಾಣಿಗಳ ರಕ್ಷಣೆ ಮಾಡಬೇಕು. ಈ ಯಾರು 100 ಕೋಟಿ ಕಲೆಕ್ಷನ್ ಮಾಡಿದ್ದಾರೆ ಅದ್ರ ಹಿಂದೆ ಇರ್ತಕ್ಕಂಥವ್ರು ಯಾರು ಅದನ್ನು ಮಾಧ್ಯಮಗಳವರು ನಾವು ನೀವು ಎಲ್ಲರೂ ಸೇರಿ ಜನಕ್ಕೆ ತೋರಿಸ್ಬೇಕು. ಈ ಕಾಂಗ್ರೆಸ್ ಸರ್ಕಾರ 50% 60% ಸರ್ಕಾರ ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ನಡೀತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ, ಎಲ್ಲ ಟೋಟಲ್ ಆಗಿ ನಿಷ್ಕ್ರಿಯ ಆಗಿದೆ. ಅದಕ್ಕೋಸ್ಕರ ಹುಲಿ ಉಗ್ರನ್ನೇ ಒಂದು ವಾರಗಳಿಂದ ರೋಡಿಸ್ಕೊಂಡು ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸೋಂಥ ಕೆಲಸಗಳು ಮಾಡ್ತಾ ಇದ್ದಾರೆ.